ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಡೂರು ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ಈ ಕಡೂರು ರೈಲ್ವೆ ಸ್ಟೇಷನ್ನಲ್ಲಿ ಕ್ಯಾಂಟೀನ್ನಲ್ಲಿ ಒಬ್ಬರು ಅನ್ನದಾತ ಇದ್ದಾರೆ, ಸಮಾಜ ಸೇವಕ. ಹಾಗೂ ಅನಾಥವಾಗಿ ಬಂದಂಥರಿಗೆ, ಕಷ್ಟದಲ್ಲಿರುವಂಥರಿಗೆ ಸಹಾಯ ಮಾಡ್ತಕ್ಕಂಥ ಅಬ್ದುಲ್ಲಾ ಅವರು. ಅವರು ಎಷ್ಟು ವರ್ಷದಿಂದ ಇಲ್ಲಿ ಕ್ಯಾಂಟೀನ್ ಇಟ್ಕೊಂಡಿದ್ದಾರೆ, ಅವರ ಸ್ವಂತ ಊರು ಯಾವುದು, ಅವ್ರು ಹೇಗೆ ಇಲ್ಲಿಗೆ ಬಂದರು, ಈಗ ಅವರು ಪ್ರಥಮವಾಗಿ ಬಂದಾಗಿದ್ದಂಥ ರೈಲ್ವೆ ಸ್ಟೇಷನ್ನು ಅಥವಾ ಜನ ಇವತ್ತು ಏನಾಗಿದ್ದಾರೆ ಎಲ್ಲದನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಅಬ್ದುಲ್ಲಾ. ತಮ್ಮ ಸ್ವಂತ ಊರು? ಕೇರಳ. ಕೇರಳ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನಾನು ಇಲ್ಲಿ ಬಂದು ಒಂದು 40 ವರ್ಷ ಆಯಿತು. 40 ವರ್ಷ. ಫಸ್ಟು ನೀವು ಕೇರಳದಿಂದ ಇಲ್ಲಿಗೆ ಬಂದಾಗ ರೈಲ್ವೆ ಸ್ಟೇಷನ್ಗೆ ಬಂದಿರಾ? ಹಾಂ, ರೈಲ್ವೆ ಸ್ಟೇಷನ್ಗೆ. ಇದು ಈ ಹೋಟ್ಲು ನಮ್ಮ ಭಾವರು ಕರ್ಕೊಂಡು ಬಂದಿತ್ತು. ಹಾಂ, ಆವಾಗ ಭಾವರು ನಡೆಸ್ತಾ ಇತ್ತು. ಅವ್ರು ಬಿಟ್ಟು ಹೋದ್ಮೇಲೆ ನೀವು ಮಾಡಿದಿರಾ? ಅವ್ರ ಜೊತೆಲೆ ಸುಮಾರು ವರ್ಷ ಮಾಡಿದ್ದು, ಆಮೇಲೆ ಅವರು ಊರಿಗೆ ಸೆಟ್ಟಲ್ ಆಯಿತು. ಓಹೋ. ನೀವು ಇಲ್ಲಿಗೆ ಬಂದಾಗ ಈಗ 40 ವರ್ಷಗಳ ಹಿಂದೆ ಒಂದು ದಿನಕ್ಕೆ ಎಷ್ಟು ಟ್ರೈನ್ ಹೋಗ್ತಾ ಇದ್ದು, ಈಗ ಎಷ್ಟು ಹೋಗ್ತಾ ಇದ್ದಾವೆ? ಆವತ್ತಿಂದ ಇವಾಗ ಜಾಸ್ತಿ ಟ್ರೈನ್ ಇದೆ. ಆವಾಗ ಅಂದರೆ ಇದು ಅಕ್ಕ ಸೌ ಇದು ಗ್ಯಾವಿನ್ ಇತ್ತು, ಇದು ಡಬಲ್ ಟ್ಯಾಕ್ ಇರಲಿಲ್ಲ, ಸಿಂಗಲ್ ಲೈನ್. ಓಹೋ. ನಾನು ಫಸ್ಟ್ ಬಂದಾಗ ಕೋಲಿಂಚಿನ್. ಓ, ಕೋಲಿಂಚಿನ್ ಇತ್ತು. ಓ, ಆಮೇಲೆ ಡೀಸೆಲ್ ಆಯಿತು. ಓ, ಮತ್ತು ಇವಾಗ ಮತ್ತೆ ಕರೆಂಟಿಂದು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದಾರೆ ಇನ್ನೂ ಆಗಿಲ್ಲ? ಆಗಿಲ್ಲ. ಓಹೋ. ಅವಾಗ ಎಷ್ಟು ಟ್ರೈನ್ಗಳು, 40 ವರ್ಷ ಹಿಂದೆ ಒಂದು ದಿನಕ್ಕೆ ಎಷ್ಟು ಟ್ರೈನ್ಗಳು ಬರ್ತಾ ಇದ್ದವು? 40 ವರ್ಷ ಹಿಂದೆ ಟ್ರೈನ್ ಇತ್ತು, ಒಂದು 20-22 ಟ್ರೈನ್ ಇತ್ತು, ಒಂದು ದಿನಕ್ಕೆ ಬರ್ತಿದ್ವು. ಈಗ ಎಷ್ಟು ಬರ್ತವೆ? ಇವಾಗಲೂ ಸುಮಾರಿದೆ, ಒಂದು ಹೆಚ್ಚು ಕಮ್ಮಿ ಆದರೆ ಒಂದು ಇಲ್ಲಿ ಸ್ಟಾಪ್ ಇಲ್ಲದೆಲ್ಲ ಸೇರಿ ಒಂದು 70 ಟ್ರೈನ್ ಡೈಲಿ ಇದೆ. ಹೌದು, ಅಪ್ ಆ್ಯಂಡ್ ಡೌನ್ ಇದೆ ಅಷ್ಟು. ಓಹೋ. ಅವತ್ತು ನೀವು ಇಲ್ಲಿ ಕ್ಯಾಂಟೀನ್ ನಡೆಸ್ತಾ ಇದ್ದಾಗ ಇದ್ದ ಬಿಸ್ನೆಸ್ಸಿಗೂ ಇವತ್ತಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಲಾಟ್ ಆಫ್ ಡಿಫ್ರೆನ್ಸ್. ಹೆಂಗೆ? ಆವಾಗ ತುಂಬ ವ್ಯಾಪಾರ ಇತ್ತು, ಯಾಕಂದರೆ ಹಳೆ ಸ್ಟೇಷನಲ್ಲಿ ನಮಗೆ ಊರ್ ಜನ ವ್ಯಾಪಾರ ಜಾಸ್ತಿ, ಟ್ರೈನ್ ಲೆಕ್ಕ ಇರಲಿಲ್ಲ. ಇವಾಗ ಅಲ್ಲಿಂದ ರೈಲ್ವೆ ಸ್ಟೇಷನ್ ಒಡೆದಾಗಿದ ಮೇಲೆ ಇಲ್ಲಿ ಹೊಸದು ಕಟ್ಟಿದೆ, ಆಮೇಲೆ ಇಲ್ಲಿ ಬಂದಮೇಲೆ ಈಗ ಟ್ರೈನ್ ವ್ಯಾಪಾರ, ಊರ್ ಜನ ವ್ಯಾಪಾರ. ಊರ್ ಜನ ಯಾರೂ ಬರೋಲ್ಲ. ಈಗ ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 52. 52. 12 ವರ್ಷಕ್ಕೆ ಬಂದಿದ್ದೀರಿ ಇಲ್ಲಿಗೆ? ಹಾಂ. ಯಾಕೆ ವಿದ್ಯಾಭ್ಯಾಸ ಮಾಡಲಿಲ್ವಾ? ವಿದ್ಯಾಭ್ಯಾಸ ಮಾಡಿದೆ, ಊರಿಂದ ಇಲ್ಲಿ ಬಂದಮೇಲೆ ಊರಿಗೆ ಹೋಗಿ ಎಕ್ಸಾಮ್ ಬರ್ತಾ. ಈಗ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 10 ಜನ ಮಕ್ಕಳು. ಓಹೋ. ನಿಮ್ಮ ತಂದೆ ಹೆಸರೇನು? ಮೊಹಮ್ಮದ್. ಅಂತ. ತಾಯಿ? ಮರಿಯಮ್. ಇದ್ದಾರಾ? ಇಲ್ಲ, ಅವರೆಲ್ಲ ತೀರ್ಪು. ಓಹೋ. ನೀವು ಫ್ಯಾಮಿಲಿ ಎಲ್ಲ ಕೇರಳದಲ್ಲೇ ಇದೆ? ಫ್ಯಾಮಿಲಿ ಶಿಫ್ಟ್ ಆಯಿತು ಇಲ್ಲಿಂದ, ಓದು ಕೊರೋನಾ ಬಂದಿತ್ತಲ್ಲ ಅವಾಗ ಶಿಫ್ಟ್ ಮಾಡಿದೆ, ಮತ್ತೆ ಇಲ್ಲಿ ಕರ್ಕೊಂಡು ಬಂದಿಲ್ಲ ಫ್ಯಾಮಿಲಿ. ಓಹೋ. ಅಂದರೆ ನೀವು ಇಲ್ಲಿ ಸ್ವಂತ ಮನೆ ಏನಾದ್ರು ಮಾಡಿದ್ದೀರಾ? ಇಲ್ಲ, ಬಾಡಿಗೆ ಮನೆ. ಬಾಡಿಗೆ ಮನೆಯಲ್ಲಿದ್ದೀರಿ. ನಿಮಗೆ ಎಷ್ಟು ಜನ ಮಕ್ಕಳು? ನಮಗೆ ಇಬ್ಬರು. ಇಬ್ಬರು ಏನು ಮಾಡ್ತಾರೆ? ಮಕ್ಕಳು ಓದ್ತಾ ಇದೆಯಾ? ಓದ್ತಾ ಇದ್ದಾರೆ. ಓಹೋ. ಈಗ ಈ ರೈಲ್ವೆ ಸ್ಟೇಷನ್ನಲ್ಲಿ ಹಿಂದೆ ಜನಗಳಿದ್ದಾಗ ಭಾಳ ನಂಬಿಕೆ ಜನಗಳಿದ್ದರು. ಹಾಂ. ಕಡೂರು ಸ್ಟೇಷನ್ ಬಗ್ಗೆ ಆ ಥರ ಏನಿಲ್ಲ, ಸ್ವಲ್ಪ ಕಳ್ಳರು ಪಿಕ್ ಪಾಕೆಟರ್ಸ್ ಎಲ್ಲ ಜಾಸ್ತಿ ಅಂತಾರೆ, ನಿಜನಾ ರೈಲ್ವೆ ಸ್ಟೇಷನಲ್ಲಿ? ಹಾಗೇನಿಲ್ಲ. ಆ ಥರ ಏನಿಲ್ಲ, ಕೆಲವು ಕುಡಿದ್ಬಿಟ್ಟು ಬರ್ತಾರೆ ಅಷ್ಟೇ. ಅದಕ್ಕೆ ಪೊಲೀಸ್ನವರು ಇಲ್ಲಿ ಡ್ಯೂಟಿನಲ್ಲಿ ಇರುತ್ತೆ, ಪೊಲೀಸ್ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ. ನಿಮ್ಗೆ ಯಾರಾದರೂ ಆ ಥರ ಬಂದು ಕೆಟ್ಟದಾಗಿ ಗಲಾಟೆ ಮಾಡಿದ್ದು ಹೋಟೆಲಲ್ಲಿ ಆ ಥರದ ಅನುಭವ ಆಗಿದೆಯಾ? ಅನುಭವ ಅಂದರೆ ಇದು ಹಳೆ ಸ್ಟೇಷನಲ್ಲಿ ಇರಬೇಕಂದ್ರೆ ಕುಡ್ಕರ್ ಇರುತ್ತೆ, ಕುಡಿದ್ಬಿಟ್ಟು ಜನ ಬಂದು ಜಗಳ ಮಾಡೋದು ಅದು ಇದು, ಅದು ಪೊಲೀಸ್ನವರು ಆವಾಗ ಬಂದು ಎಲ್ಲ ಇದು ಮಾಡಿ. ಈಗ ನಿಮ್ಮ ಕ್ಯಾಂಟೀನು 24 ಅವರ್ಸ್ ಇರುತ್ತಾ? ಹೌದು. ಈಗ ನೀವು ಯಾರು ಇಬ್ಬರು ಡ್ಯೂಟಿ ಮಾಡ್ತೀರಾ? ಇಬ್ಬರು ಡ್ಯೂಟಿ ಮಾಡ್ತೇವೆ, ಮೊದಲೇ ತುಂಬ ಜನ ಇತ್ತು, ಇವಾಗ ನಾವು ಇಬ್ಬರು ಇದ್ದೀವಿ ಅಷ್ಟೇ. ಯಾರು ಇನ್ನೊಬ್ರು? ಯಾರು? ನನ್ನ ಬ್ರದರ್. ಬ್ರದರ್ ಇರ್ತಾರೆ. ಓಹೋ. ಅವ್ರು ನೋಡ್ಕೊಳ್ತಾರೆ ಹೋಟೆಲ್. ಓಹೋ. ಅಂದರೆ ನೀವು ಹಗಲು ಇರ್ತೀರಾ, ಅವ್ರು ರಾತ್ರಿನ ಅಥವಾ ಹೇಗೆ? ಹಾಗೆ. ಈಗ ಶಿಫ್ಟ್ ಲೆಕ್ಕ? ಲೆಕ್ಕ. ಆಹಾ. ರಾತ್ರಿ ಇಡೀ ಡ್ಯೂಟಿ ಮಾಡ್ತಿಲ್ಲ, ನಿದ್ದೆ ಸಾಕಾಗುತ್ತಾ ಹಗಲು ಹೋಗಿ ಮಲಗಿದ್ರೆ? ಅದು ಅಭ್ಯಾಸ ಆಗಿಬಿಟ್ಟಿದೆ ಸರ್. ಓಹೋ. ಇಲ್ಲಿ
ಬಹಳ ರಶ್ ಆಗಿ ಬಸ್ ಸ್ಟ್ಯಾಂಡಲ್ಲೆಲ್ಲ ರಶ್ ಆಗುತ್ತಲ್ಲ ಆ ಥರದ್ದೆಲ್ಲ ಇಲ್ಲಿ ನಡೀತದೆ ಒಂದೊಂದು ಸಂದರ್ಭದಲ್ಲಿ. ಆಗ ವ್ಯಾಪಾರ ಜಾಸ್ತಿ ಇರುತ್ತಾ? ವ್ಯಾಪಾರ ಜನ ಇದ್ರೆ ವ್ಯಾಪಾರ ಆಗುತ್ತೆ. ಇವಾಗ ಜನ ಇಲ್ಲ, ಕೊರೋನಾ ಬಂದಮೇಲೆ ಫುಲ್ ಡಲ್ ಆಗಿದೆ. ನಿಮ್ಮ ರೈಲ್ವೆ ಸ್ಟೇಷನಲ್ಲಿ ಯಾರಾದರೂ ದೊಡ್ಡ ದೊಡ್ಡ ರಾಜಕಾರಣಿಗಳು ಫಿಲ್ಮ್ ನಟರುಗಳು ಬಂದದ್ದು ಗೊತ್ತಾ ನಿಮಗೆ? ಓ ಹಾಂ, ಸುಮಾರು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮುಖ್ಯಮಂತ್ರಿಗಳು, ಮಿನಿಸ್ಟರ್ಗಳು, ಫಿಲಿಮ್ ಸ್ಟಾರುಗಳು ಇವರೆಲ್ಲ ಬಂದು. ಯಾರು ಮಾತಾಡಿಸಿದ್ದೀರಾ ನೀವು? ಮಾತಾಡಿಸಿದ್ದೀನಿ, ಎಲ್ಲರಿಗೂ ಮಾತಾಡಿಸಿದ್ದೀನಿ. ಎಲ್ಲರೂ ಟೀ ಕುಡಿಸಿ. ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಇರಬೇಕಂದ್ರೆ ಹಳೆಯ ಸೆಷನ್ಲ್ಲಿ ಅವ್ರಿಗೆ ಟೀ ಬೇಕು ಅಂತೇಳಿ ನಾನೇ ತಗೊಂಡೋಗಿಟ್ಬಿಟ್ಟು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ವಿರಾಮ, ಮತ್ತೆ ಬರ್ತೀನಿ, ಕಾಯ್ತಾ ಇರಿ. ಕಾಫಿ ಗುಡ್ಡಾ ರೆಸಾರ್ಟ್ಸ್ ಅನ್ ಎಕ್ಸ್ಕ್ಲೂಸಿವ್ ಲೆಟ್ ಸ್ಟೆಪ್ ಔಟ್ ಗೆಟ್ ಅವೇ. 2010 ಪ್ರಾರಂಭವಾದ ನಮ್ಮ ಈ ರೆಸಾರ್ಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ರೂಮ್ಗಳು, ಒಳಾಂಗಣ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಟೆಂಟ್ ಹೌಸ್, ಟ್ರಕ್ಕಿಂಗ್ ವ್ಯವಸ್ಥೆ ಇದ್ದು ಮಲೆನಾಡಿನ ಸಸ್ಯಹಾರಿ ಹಾಗೂ ಮಾಂಸಹಾರಿ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ ಕಾಫಿ ಗುಡ್ಡಾ ರೆಸಾರ್ಟ್, ಕುದುರೆಮುಖ ರಸ್ತೆ, ಕಳಸ. ಹಾಗೂ ಕೆಎಂ ರೋಡ್ ಕಳಸ, ಇಲ್ಲಿ ಆಶೀರ್ವಾದ್ ಕಂಫರ್ಟ್ಸ್ ಎಂಬ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277766889. ಇನ್ನೊಂದು ನಂಬರ್ 8762290099. ಮಾಲೀಕರು ರವಿರೈ ಕಳಸ, ಚಲನಚಿತ್ರ ನಿರ್ಮಾಪಕರು, ಕಾಫಿ ಮತ್ತು ಅಡಿಕೆ ಬೆಳೆಗಾರರು. ಆಗ ನಿಮ್ಮ ರೈಲ್ವೆ ಸ್ಟೇಷನ್ನಿಗೆ ಇಲ್ಲಿ ಹೇಳಿದ್ರಿ, ಲೋಕಲ್ನವರು ಎಲ್ಲ ಬರ್ತಾ ಇದ್ರು, ಕಾಫಿ ಕುಡಿತಾ ಇದ್ರು, ಈಗ ಇಲ್ಲ ಅಂತ. ಅವಾಗ ಇದ್ದ ರೇಟಿಗೂ ಇವಾಗ ಏನಾದ್ರು ರೇಟ್ ಜಾಸ್ತಿ ಅಂತೇಳಿ ಜನ ಬರಲ್ವಾ ಟ್ರೈನಿಗೆ? ಹಾಗೇನಿಲ್ಲ. ಹಾಂ, ಟ್ರೈನಿಗೆ ಇವಾಗ ಇಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ, 1 ತಾರೀಕಿಂದ ಅದು ಓಪನ್ ಆಗುತ್ತೆ. ಟ್ರೈನ್ ಏನು ಇಲ್ಲಿಂದ ಬ್ಯಾಂಗ್ಳೂರಿಗೆ 45 ರೂಪಾಯಿ, ಬಸ್ಸಿಗೆ 100 ಚಿಲ್ಲರ್ ರೂಪಾಯಿ. ಆವಾಗ ಚೀಪ್ ಟ್ರೈನ್ ತಾನೆ. ಹೌದೌದು, ಆದರೆ ಬಸ್ಸಲ್ಲಿ ಹೋದ್ರೆ ಸಮಯ ಉಳಿತದಲ್ಲ, ಬೇಗ ಹೋಗುತ್ತೆ, ಟ್ರೈನ್ ಲೇಟ್ ಆಗುತ್ತಲ್ಲ. ಹಾಗೇನಿಲ್ಲ ಸರ್, ಇವಾಗ ಡಬಲ್ ಟ್ರ್ಯಾಕ್ ಅಲ್ವಾ, ಕರೆಕ್ಟಾಗಿ ಹೋಗುತ್ತೆ. ಲಾಂಗ್ ಟ್ರೈನ್ ಲೇಟಾಗಿ ಬಂದರೆ ಇದಾಗುತ್ತೆ. ಇಲ್ಲಿಂದ ಶಿವಮೊಗ್ಗನ ಬಿಡದೆಲ್ಲ ಕಾಡಿ ಕರೆಕ್ಟಾಗಿ ಹೋಗ್ತೀನಿ. ನಿಮ್ಮಲ್ಲಿ ಈಗ ಟ್ರೈನಿಂದ ಇಳಿದು ಬಂದು ನಾನು ಜೋಬಲ್ಲಿ ದುಡ್ಡು ಕಳ್ಕೊಂಡೆ ಪರ್ಸಲ್ಲಿ, ನಾನು ಹೋಗೋಕ್ಕೆ ದುಡ್ಡಿಲ್ಲ ಅಂತ ಹೇಳಿದವರಿಗೆಲ್ಲ ನೀವು ಒಂದಷ್ಟು ಸಹಾಯ ಮಾಡಿದ್ದೀರಿ ಅಂತ ಹೇಳ್ತಾರೆ ಇಲ್ಲಿಯ ಜನ. ಹೌದಾ? ಅವರಿಗೆ ಟಿಕೆಟ್ ಇಲ್ಲ ಅಂದರೆ ಟಿಕೆಟ್ ತೆಗೆದು ಕೊಡ್ತೀವಿ, ಊಟ ಮಾಡಿಲ್ಲ ಅಂದರೆ ಊಟ ಕೊಡಿಸ್ತೀವಿ. ಆ ಥರದ ಇನ್ಸಿಡೆಂಟ್ ಸುಮಾರು ನಡೆದಿದೆಯಾ? ಸುಮಾರಿದೆ. ಮತ್ತೆ ಏನಾದ್ರು ಯಾವತ್ತಾರು ಬಂದಾಗ ವಾಪಸ್ ದುಡ್ಡು ಕೊಟ್ಟಿದ್ದಾರಾ? ಕೆಲವರಿಗೆ ಕೊಟ್ಟಿರೋದು, ಕೆಲವರು ವಾಪಸ್ ಕೊಟ್ಟಿದೆ, ಕೆಲವರು ಮತ್ತೆ ನಾವು ಅದು ಲೆಕ್ಕ ಇಡಲ್ಲ, ಅವ್ರು ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾವು ಕೊಡಲ್ಲ, ಒಂದೇ ಹೆಲ್ಪ್ ಮಾಡಬೇಕು. ಈಗ 2 ವರ್ಷ ಕೊರೋನಾ ಇತ್ತು, ಟ್ರೈನ್ ಎಲ್ಲ ಓಡಾಡ್ತಾ ಇರಲಿಲ್ಲಲ್ಲ, ಬದುಕಿಗೆ ಕಷ್ಟ ಆಯ್ತು? ಹಾಗೇನಾದ್ರು ಬದುಕಿಗೆ ಕಷ್ಟ ಅಂದರೆ ಸ್ವಲ್ಪ ಕಷ್ಟ ಇತ್ತು, ಬಟ್ ಊರಿಂದ ಕೆಲಸಕ್ಕೆ ಹೋಗ್ತಾ ಇತ್ತು. ಬೇರೆ ಈಗ ನೀವು ಈ ರೈಲ್ವೆ ಟ್ರ್ಯಾಕ್ನಲ್ಲೇ ಇವತ್ತು ರೈಲ್ವೆ ಸ್ಟೇಷನಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ದೀರಿ, ನಿಮ್ಗೆ ಯಾವ ಥರ ಅನಿಸಿದ್ಯಾ ಅಚ್ಚೆ ನಾನು ಇಲ್ಬಿಟ್ಟು ಬೇರೆ ಹೊರಗಡೆ ಎಲ್ಲಾರು ಹೋಟ್ಲ್ ಮಾಡ್ಬೇಕಿತ್ತು ಅಂತ? ಹಾಗೆ ಏನು ಅನಿಸಿಲ್ಲ, ಯಾಕಂದರೆ ರೈಲ್ವೆ ಸೆಕ್ಯೂರಿಟಿ ತಾನೆ, ಸೇಫ್ಟಿ ತಾನೆ. ಹೌದು, ನಮಗೆ ರೈಲ್ವೆಯಲ್ಲಿ ವ್ಯಾಪಾರ ಮಾಡಿರೋವರೆಗೂ ಹೊರಗಡೆ ವ್ಯಾಪಾರ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಫಿಕ್ಸೆಡ್ ಪ್ರೈಸ್ ಇರುತ್ತೆ ಅಲ್ವಾ? ಹಾಂ, ಎಲ್ಲ ಫಿಕ್ಸೆಡ್, ಎಲ್ಲ ಜಾಸ್ತಿ ಏನು ಜಾಸ್ತಿ ಏನಿಲ್ಲ, ಎಲ್ಲ ಸರ್ಕಾರದಿಂದ ಅವರೇ ಪ್ರೈಸ್ ಲಿಸ್ಟ್ ಇದು ಮಾಡಿ. ಈಗ ಥಿಂಗ್ಸ್ ಎಲ್ಲ ನೀವು ತಗೊಂಬರ್ತೀರಿ, ಪ್ರೈಸ್ ಲಿಸ್ಟ್ ಅವ್ರು ಫಿಕ್ಸ್ ಮಾಡ್ತಾರಾ? ಪ್ರೈಸ್ ಲಿಸ್ಟ್ ಅವರು ಇದು ಮಾಡಿ, ಇಲ್ಲ ನಾವು ರೆಡಿ ಮಾಡಿ ಅವರು ಬಂದು ನೋಡ್ತಾರೆ. ಓಕೆ. ಓ, ಜಾಸ್ತಿ ಎಲ್ಲ ತಗೊಳಂಗಿಲ್ಲ? ಇಲ್ಲ ಇಲ್ಲ ಇಲ್ಲ. ಕೆಲವು ಸಂದರ್ಭದಲ್ಲಿ ರಾಜಕಾರಣಿಗಳು ಬಂದಾಗ ಅಥವಾ ಬೇರೆ ಯಾವುದೋ ಸಂದರ್ಭದಲ್ಲಿ ಗಲಾಟೆ ಆಗಿದ್ದಿದೆಯಾ ರೈಲ್ವೆ ಸ್ಟೇಷನಲ್ಲಿ? ಇಲ್ಲ ಇಲ್ಲ ಇಲ್ಲ, ಆ ಥರದ್ದೇನಿಲ್ಲ. ಆ ಥರದ್ದೇನಿಲ್ಲ. ಅಂದರೆ ಈಗ ನೀವು ಕಳೆದ 40 ವರ್ಷಕ್ಕಿಂತ ಈಗ ರೈಲ್ವೆ ಭಾಳ ಇಂಪ್ರೂವ್ ಆಗಿದೆ ಅಲ್ಲ? ಅಲ್ಲ, ಜನ ಇವತ್ತು ರೈಲ್ವೆಗಳಲ್ಲಿ, ಅದು ಈ ಕೊರೋನಾ ಬಂದಮೇಲಂತೂ ಜನ ತಿರುಗಾಡ್ತಾನೆ ಇಲ್ಲ ಟ್ರೈನಲ್ಲಿ. ಕಮ್ಮಿ. ಹಾಂ, ಭಾರಿ ಕಮ್ಮಿ.
ಈಗ ಎಷ್ಟು ತಿಂಗಳು ಬಂದಾಗಿತ್ತು ಟ್ರೈನು? ಟ್ರೈನೇ ಹೆಚ್ಚು ಕಮ್ಮಿ ಅಂದರೆ ಒಂದು ವರ್ಷ. ಒಂದು ಬರಲೇ ಇಲ್ಲ ಒಂದು ಟ್ರೈನು? ಇಲ್ಲ ಇಲ್ಲ ಇಲ್ಲ, ಟ್ರೈನ್ ಫುಲ್ ನಿಲ್ಸಿ. ಹಾಂ ಹಾಂ, ನೀವು ಹೋಟ್ಲು ಕೂಡ ಕ್ಲೋಸ್ ಮಾಡಿ? ಕ್ಲೋಸ್ ಮಾಡಿ. ಈ ಹೋಟ್ಲು ಸ್ಟಾರ್ಟ್ ಮಾಡಿ ಎಷ್ಟು ಸಮಯ ಆಯಿತು? ನಾವೊಂದು 3 ತಿಂಗಳಾಯಿತು. 3 ತಿಂಗಳಾಯಿತು. ಓಹೋ, ಈಗ ನಿಮ್ಮ ಒಂದು ಉದ್ದೇಶ ಏನಾದ್ರು ಬೇರೆ ಕಡೆ ಹೋಟ್ಲ್ ಮಾಡಬೇಕು ಅನ್ನೋದು ಇದೆಯಾ, ಅಥವಾ ನಿಮ್ಮ ಜೀವಂತವಾಗಿರೋ ತನಕ ಇಲ್ಲೇ ಹೋಟ್ಲು ಮಾಡ್ಕೊಂಡಿರೋದು? ಇಲ್ಲ, ರೈಲ್ವೆ ಕ್ಯಾಂಟೀನ್ ಅಲ್ವಾ? ರೈಲ್ವೆ ಕ್ಯಾಂಟೀನಲ್ಲಿ ಇದ್ದವ್ರಿಗೆ ಹೊರಗಡೆ ಹೋಗಿ ಬದುಕೋದು ಕಷ್ಟ. ಕಷ್ಟ ಅಲ್ವಾ? ಓಹೋ, ಯಾಕಂದರೆ ನಮಗೆ ಇಲ್ಲಿ ಎಲ್ಲ ಸೆಕ್ಯೂರಿಟಿ ಇದೆ, ಸೇಫ್ಟಿ ಆಗಿದೆ. ಒಂದೇನಾದ್ರು ವಸ್ತುಗಳು ಕಳ್ತನ ಆಗೋದು ಆ ಥರದ್ದೆಲ್ಲ ಏನೇನಿಲ್ಲ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ವಿರಾಮ, ಮತ್ತೆ ಬರ್ತೀನಿ, ಕಾಯ್ತಾ ಇರಿ. ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಶಾಪಿಂಗ್ ಸೆಂಟರ್ ಫಾರ್ ಆಲ್ ಕ್ಲೋಥಿಂಗ್ ನೀಡ್ಸ್, ಸಿಲ್ಕ್ಸ್ ಅಂಡ್ ಸಾರೀಸ್, ಶೂಟಿಂಗ್ ಅಂಡ್ ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ಫರ್ನಿಷಿಂಗ್ ನೀಡ್ಸ್, ಹ್ಯಾಂಡ್ಲೂಮ್, ಇನ್ನರ್ ವೇರ್, ಟ್ರಾವೆಲಿಂಗ್ ಐಟಮ್ಸ್ ಅಂಡ್ ರೆನಿವೇರ್. ಶೂಟಿಂಗ್ ಶರ್ಟಿಂಗ್ ರೇಷ್ಮೆ ಸೀರೆಗಳು, ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾಗುವ ಎಲ್ಲ ರೀತಿಯ ಉಡುಪುಗಳು ಹಾಗೂ ಶಾಲಾ ಮಕ್ಕಳ ಯೂನಿಫಾರ್ಮ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಾಗೂ ಮಲೆನಾಡಿನ ಬೆಳೆಗಳಾದ ಕಾಫಿ, ಮೆಣಸು, ಏಲಕ್ಕಿಯನ್ನ ಉತ್ತಮ ದರದಲ್ಲಿ ಕೊಂಡುಕೊಳ್ಳಲಾಗುವುದು. ಹಾಗಾದ್ರೆ ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್. ಮಾಲೀಕರು ಮೋಹನ್ ಲಾಲ್ ಜೈನ್. ವಿಳಾಸ ಎಂಜಿ ರೋಡ್, ಮುಡಿಗೇರಿ, ಚಿಕ್ಕಮಗಳೂರು. ಪ್ರಾರಂಭದ ದಿನಗಳಲ್ಲಿ ಇಲ್ಲಿ ಬರ್ತಾ ಇದ್ರಲ್ಲ ಜನ, ಹಳ್ಳಿಯವರು ಇರ್ಬೋದು, ಅದೇ ತರ ಜನ ಈಗಲೂ ಬರ್ತಾರ ಅಥವಾ ಬೇರೆ ಟೈಪಿನ ಜನಗಳ? ಯಾಕಂದ್ರೆ ಈಗ ಇಂಪ್ರೂವ್ಮೆಂಟ್ ಇದೆ, ಎಜುಕೇಶನ್ ಜಾಸ್ತಿ ಆಗ್ತಾ ಇರ್ತಾ ಜನ ಚೇಂಜ್ ಇದಾಗತ್ತೆ. ಈಗ ಹಳೆ ಕಾಲದವರೆಲ್ಲ ಈಗ ಯಾರು ಹೊರಗಡೆ ಬರಲ್ಲ. ಹೌದು, ಮಕ್ಕಳು ದೊಡ್ಡದಾದ್ಮೇಲೆ ಎಜುಕೇಟೆಡ್ ಪೀಪಲ್ ಆಗಿದ್ದಾದ್ಮೇಲೆ ಅವರು ಪ್ರೆಸ್ಟೇಜ್, ಹಾಗಾಗಿ ಜನ ತುಂಬ ಇದಾಗಿದೆ, ಚೇಂಜ್ ಆಗಿದೆ. ಈಗ ಹಿಂದೆ ನೀವು 40 ವರ್ಷ ಆಗಿದ್ದಾಗ ಜನ ನಿಮ್ಗೆ ತುಂಬ ಗೌರವ ಕೊಡೋರು, ನೀವು ಅವ್ರಿಗೆ ಗೌರವ ಕೊಡ್ತಿದ್ರಿ. ಇವತ್ತು ಆ ನಂಬಿಕೆ ಗೌರವ ಎಲ್ಲ ಇದೆಯಾ ಸರ್? ಇದೆಯೇ. ನಮ್ಗೇನು ಹೆಲ್ಪ್ ಬೇಕಂದ್ರೇನು ಕಡೂರವರು ಎಲ್ಲ ಹೆಲ್ಪ್ ಕೊಡ್ತಾನೆ. ಓಹೋ, ಅಲ್ಲ ಕಡೂರಲ್ಲ, ನಾನು ಹೇಳೋದಿಲ್ಲಿ ಪ್ರಯಾಣಿಕರು ಬಂದಾಗ ಅವ್ರು ಮಾತಾಡೋಂಥ ರೀತಿ, ಅವರ ಒಂದು ನಡವಳಿಕೆ ಎಲ್ಲ ಹಿಂದೆ ಇದ್ದಿದ್ದಕ್ಕೂ ಈಗಿದ್ದಕ್ಕೂ ಬದಲಾವಣೆ ಇಲ್ವಾ? ಇವಾಗ ಬದಲಾವಣೆ ಇದೆ, ಇವಾಗ ಎಲ್ಲ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡೋದು. ಓಹೋ, ಈಗ ಯಾರಾದರೂ ಬಂದು ನಿಮ್ಮಲ್ಲಿ ಇದೊಂದು ಬ್ಯಾಗ್ ಅಂಗಡಿಲಿ ಇರಲಿ, ಇದಿಲ್ಲೇ ಇಟ್ಟಿರಿ ಅಂತ ಹೇಳಿ ಮತ್ತೆ ಬರದೇ ಇರೋಂಥದ್ದು, ಈ ಥರದ್ದೆಲ್ಲ ಬ್ಯಾಗ್ ಎಲ್ಲ ನಾವು ಒಳಗಡೆ ಇಡಂಗಿಲ್ಲ. ಅದು ನಮಗೆ ಪೊಲೀಸ್ನವರು ಮತ್ತು RFF ನವರೆಲ್ಲ ವಾರ್ನಿಂಗ್ ಕೊಟ್ಟೋಗ್ತಾರೆ, ಯಾರ್ದು ಲಗೇಜ್ ಇಟ್ಬೇಡ್ರಿ, ಹಾಗೆ ಹೀಗೆ ಟೈಮ್ ಸರಿ ಇಲ್ಲ, ಹಾಗೆ ಹೀಗೆ ಇಡಲೇಬೇಡಿ ಅಂತ. ಹೌದೌದು. ಈಗ ಮುಂದಿನ ದಿನಗಳಲ್ಲಿ ಒಂದು ಕ್ಯಾಂಟೀನ್ ಮಾಡಿದಿರಿ, ಈಗ ಇನ್ನೇನಾದ್ರು ಜಾಸ್ತಿ ಬೀರರಲ್ಲೊಂದು, ಅರಸೀಕೆರೆಲ್ಲೊಂದು, ಬೆಂಗಳೂರಲ್ಲೊಂದು ಅಂತ ಮಾಡ್ಬೇಕಂತ ಏನಾದ್ರು ಆಸೆ ಇದೆಯಾ? ಇಲ್ಲ, ನಮಗೆ ಆಲ್ರೆಡಿ ಟಿಪ್ ಟೂರ್ ಇದೆಯೇ. ಹಾಂ, ಅಲ್ಲೊಂದು ಇದೆಯಾ? ಶಂಭೂರ ಇದೆಯೇ. ಹಾಂ, ಇಲ್ಲೇ. ಹಾಗೆ ಅಲ್ಲಿ ಯಾರು ನಡೆಸ್ತಾರೆ? ಬ್ರದರ್ ಅಲ್ಲಿದ್ದಾರೆ. ಹಾಂ ಹಾಂ, ಬೇರೆ ಏನಾದ್ರು ದೊಡ್ಡದಾಗಿ ದೊಡ್ಡ ಬೆಂಗಳೂರು ಅಲ್ಲೆಲ್ಲ ಮಾಡಬೇಕು ಅಂತ ಇದೆಯಾ? ಹಾಗೇನೇ ಇಲ್ಲ, ಇದು ಕ್ಲೀನಾಗಿ ನೋಡ್ಕೊಂಡು ಹೋಗಿದ್ದೀವಿ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ವಿರಾಮ, ಮತ್ತೆ ಬರ್ತೀನಿ, ಕಾಯ್ತಾ ಇರಿ. ಒಂದು ಸಣ್ಣ ಬ್ರೇಕ್ ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮೆನ್ಸಿಯಾ, ಪಾರ್ಕಿನ್ಸನ್, ಬೆಡ್ರಿಡನ್,
ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454595. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com. ಸರ್, ಇಷ್ಟೆಲ್ಲ ಟ್ರೈನು ಓಡಾಡೋದು ಎಲ್ಲ ನೋಡ್ತೀರಿ, ನಾನು ಒಂದಿವ್ಸ ಟ್ರೈನ್ ನ ಡ್ರೈವಿಂಗ್ ಮಾಡ್ಬೇಕಂತ ಅನ್ಸಿಲ್ವ ನಿಮಗೆ? ಹಾಗೇನಿಸಲ್ಲ ಸರ್. ಅಲ್ಲ, ಡ್ರೈವಿಂಗ್ ಮಾಡೋದೇನು ಭಾಳ ಕಷ್ಟನಾ? ಡ್ರೈವಿಂಗ್ ಮಾಡೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಅಥವಾ ರೈಲ್ವೆಗೆ ಸ್ಟಾರ್ಟಿಂಗ್ ನೀವು ಬಂದಾಗ ಈ ಕ್ಯಾಂಟೀನ್ ಬೇಡ, ನಾನು ರೈಲ್ವೆಗೆ ಕೆಲ್ಸಕ್ಕೆ ಸೇರ್ಬೇಕಂತ ಅನ್ಸಿಲ್ವ ನಿಮಗೆ? ಅನಿಸಿದೆಯೇ. ಹಾಂ, ಅದೇ ಎಕ್ಸಾಮು ಅದು ಇದೆಲ್ಲ, ಮತ್ತೆ ಆವಾಗ ಸಂಬಳ ಕಮ್ಮಿ. ಹೌದೌದು, ಇವಾಗ 7% ಕಮಿಷನ್ ಆಯ್ತಲ್ಲ, ಒಳ್ಳೆ. ಸ್ಟಾರ್ಟಿಂಗಲ್ಲಿ ರೈಲ್ವೆ ಇದಕ್ಕೆಲ್ಲ ಕಡಿಮೆ ಇತ್ತು ಸಂಬಳ, ಪೋಸ್ಟ್ ಆಫೀಸು, ರೈಲ್ವೆ ಈ ಥರದಕ್ಕೆಲ್ಲ. ಆಯಿತು ಖಾದರ್ ಅವರೇ, ಈಗಾಗಲೇ ಅನೇಕ ವಿಚಾರಗಳನ್ನು ಹೇಳಿದಿರಿ. ಇಲ್ಲಿ ಬಂದಂಥ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಆಶ್ರಯದಾತ ಆಗಿದ್ದೀರಿ. ಹಾಗಾಗಿ ನಿಮ್ಮ ಈ ಸೇವೆ ಹೀಗೇ ಮುಂದುವರಿಲಿ. ಆ ಭಗವಂತ ನಿಮಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ ಈ ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.